ಪಾನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಮಧ್ಯಾಹ್ನದಿಂದ ತಿರುಪತಿ ದೇವಾಲಯ ಬಂದ್. ಯಾಕ್ ಗೊತ್ತಾ? ಅದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಖಗ್ರಾಸ ಚಂದ್ರಗ್ರಹಣದ ದಿನವಾದ ಸೋಮವಾರ ಅಂದ್ರೆ ಇಂದು ಬಂದ್ ಆಗಲಿದೆ ಅಂತ ಟಿಟಿಡಿ ಆಡಳಿತ ಮಂಡಳಿ ತಿಳಿಸಿದೆ. ಆಗಸ್ಟ್ 7ರಂದು ಸಂಜೆ 4:30 ಆಗಸ್ಟ್ 8 ಬೆಳಗಿನ ಜಾವ 2 ಗಂಟೆವರೆಗೆ ದೇವಾಲಯ ಬಂದ್ ಆಗಲಿದ್ದು ಭಕ್ತಾದಿಗಳಿಗೆ ಸುಮಾರು 10 ತಾಸು ಪ್ರವೇಶ ಇರೋದಿಲ್ಲ. ಆಗಸ್ಟ್ 7ರಿಂದ ರಾತ್ರಿ 10:52 ಆಗಸ್ಟ್ 8ರ 1:48 ಅವಧಿಯಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ. ಗ್ರಹಣ ಶುರುವಾಗುವ 6 ಗಂಟೆಯ ಮೊದಲು ದೇವಾಲಯ ಬಂದ್ ಆಗಲಿದೆ. ಗ್ರಹಣ ಮುಗಿದ ನಂತರ ಗರ್ಭಗುಡಿ ಮತ್ತು ದೇವಾಲಯದ ಆವರಣದಲ್ಲಿ ಶುದ್ಧಿ ಪುಣ್ಯಾಹ ನಡೆಸಬೇಕಾಗಿರೋದ್ರಿಂದ ಆಗಸ್ಟ್ 8ರಂದು ಬೆಳಗಿನ ಜಾವ 2 ಗಂಟೆಯ ನಂತರ ದೇವಾಲಯದ ಬಾಗಿಲು ತೆರೆಯಲಾಗುವುದು ಅಂತ ಟಿಟಿಡಿ ತಿಳಿಸಿದೆ. ಸುಪ್ರಭಾತ, ಏಕಾಂತ, ಅಷ್ಟದಳ, ಪದ್ಮಾರಾಧನ ಸೇವೆ ಎಂದಿನಂತೆ ನಡೆಯಲಿದೆ. ಸಾಮಾನ್ಯ ಸರತಿಯಲ್ಲಿ ಬರುವ ಭಕ್ತಾದಿಗಳನ್ನ ಆಗಸ್ಟ್ 8ರಂದು ಬೆಳಗ್ಗೆ 7 ಗಂಟೆಯ ನಂತರವಷ್ಟೇ ಬಿಡಲಾಗುವುದು ಅಂತ ಟಿಟಿಡಿ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ದೇವಾಲಯದಲ್ಲಿ ಭಾರಿ ಜನಸಂದಣಿ ಇರುವ ಸಾಧ್ಯತೆ ಇರೋದ್ರಿಂದ ಭಕ್ತಾದಿಗಳಿಗೆ ಅನಾನುಕೂಲವಾಗದೆ ಇರಲು ಚಂದ್ರಗ್ರಹಣ ಸಂಭವಿಸುವ 10 ದಿನದ ಮೊದಲೇ ಟಿಟಿಡಿ ಪ್ರಕಟಣೆ ಹೊರಡಿಸಿತ್ತು. ಇದೀಗ ಮತ್ತೆ ನಾನು ರಿಮೈಂಡರ್ ಅನ್ನೋ ತರ ನಿಮ್ಗೆ ನೆನಪಿಸ್ತಾ ಇದ್ದೀನಿ. ಸೊ ಇವತ್ತು ಮಧ್ಯಾಹ್ನದಿಂದ ತಿರುಪತಿ ದೇವಾಲಯ ಬಂದ್ ಆಗತ್ತೆ, ಹಾಗೆ ನಾಳೆ ಬೆಳಗಿನ ಜಾವ 2 ಗಂಟೆ ಆದ್ಮೇಲೆ ದೇವಾಲಯ ತೆರೆಯೋದು. ಸೊ ಇದೆಲ್ಲ ನಿಮ್ಗೆ ನೆನಪಿದ್ರೆ ಒಳ್ಳೇದು. ಸದ್ಯಕ್ಕೆ ಸುದ್ದಿ ಇಷ್ಟು. ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.